ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಚಾನಲ್ ಫ್ರೆಂಡ್ಸ್ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಸಿಂಪಲ್ ಮೆಥಡಲ್ಲಿ ಮೊಟ್ಟೆ ಸಾರು ಅಥವಾ ಮೊಟ್ಟೆ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ಮೊಟ್ಟೆ ಸಾರು ಪೂರಿ ಚಪಾತಿ ದೋಸೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲು ಅಷ್ಟೇ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಫ್ರೆಂಡ್ಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರ ಜೊತೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೇನೇ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಈಗ ಈ ಸಿಂಪಲ್ ಅಲ್ಲಿ ಮೊಟ್ಟೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಮಸಾಲೆ ರುಬ್ಕೊಳ್ಳೋಣ ಇವತ್ತು ನಾನು ಐದು ಮೊಟ್ಟೆ ಅಳತೆಗೆ ಮಸಾಲೆ ಹೇಳ್ತಾ ಇದ್ದೀನಿ ಒಂದು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ಮೀಡಿಯಂ ಸೈಜಿಂದು ಒಂದು ಈರುಳ್ಳಿನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಅಷ್ಟು ಗಸಗಸೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸೋಂಪು ಐದು ಲವಂಗ ಒಂದು ಅರ್ಧ ಇಂಚಷ್ಟು ಚಕ್ಕೆ ಫಸ್ಟ್ ಇದನ್ನ ನಾವು ನೀರು ಹಾಕ್ದಂಗೆ ರುಬ್ಕೊಳ್ಬೇಕು ನಂತರ ಒಂದು ಎರಡು ಟೊಮೊಟೊನ ಹಾಕಿ ಫುಲ್ ಫೈನ್ ಪೇಸ್ಟ್ ರುಬ್ಕೊಳ್ಳೋಣ ಈಗ ಮಿಕ್ಸಿ ಜಾರಲ್ಲಿ ನಾನು ಹೇಳಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಟೊಮೊಟೊ ಅನ್ ಬಿಟ್ಟು ಜೊತೆಗೆ ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸ್ ಹಾಕೊಳ್ತಾ ಇದೀನಿ ಕಾಳ್ಮೆಣ್ಸ್ ಬಂದು ಆಪ್ಷನಲ್ ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಈಗ ನೀರ್ ಹಾಕ್ತಂಗೆ ಫಸ್ಟ್ ರುಬ್ಕೊಳ್ಳೋಣ ನೀರು ಹಾಕ್ತಂಗೆ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಎರಡು ಈ ರೀತಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈಗ ಫುಲ್ ಫೈನ್ ಪೇಸ್ಟ್ ಆಗಿದ್ನ ನೋಡಿ ಈ ರೀತಿ ಫುಲ್ ಫೈನ್ ಪೇಸ್ಟ್ ಆಗಿ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಕಡಾಯಿಗೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಅಷ್ಟು ಎಣ್ಣೆ ಹಾಕಿದೀನಿ ಎಣ್ಣೆ ಬಿಸಿಯಾಗಿದ್ದು ಮೀಡಿಯಮ್ ಸೈಜ್ ಇಂದ ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಲೈಟ್ ಗೋಲ್ಡನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಮಾಡ್ಕೊಳ್ಳಿ ಈರುಳ್ಳಿ ನೋಡಿ ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಆಗಿದೆ ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಇದ್ರ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇದ್ರ ವಾಸನೆ ಚೆನ್ನಾಗಿ ಹೋಗಿದೆ ಖಾರದ ಪುಡಿ ಎಲ್ಲ ಹಾಕ ಮುಂಚೆ ನೀವು ಗ್ಯಾಸ್ ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಒನ್ ಟೇಬಲ್ ಸ್ಪೂನ್ ಅಷ್ಟು ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕಿ ಒಂದು ತರ್ಟಿ ಸೆಕೆಂಡ್ವರೆಗೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಇದರಿಂದ ಸಾಂಬಾರಲ್ಲಿ ಒಳ್ಳೆ ಕಲರ್ ಬರುತ್ತೆ ನೋಡಿ ಒಂದು ತರ್ಟಿ ಸೆಕೆಂಡ್ ಆಗಿದ್ದು ನಾವು ಇಮಿಡಿಯೇಟಾಗಿ ನಾವು ರುಬ್ಬಿಟ್ಟಿದ್ವಲ್ಲ ಮಸಾಲೆ ಆ ಮಸಾಲೆನ ಹಾಕೊಳ್ಳೋಣ ಮಸಾಲೆನ ಹಾಕಿ ತಕ್ಷಣ ನೀರು ಹಾಕ್ಬಾರ್ದು ಒಂದು ಮೂರು ನಿಮಿಷ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನೀರು ಹಾಕೊಳ್ಳೋಣ ಒಂದು ಅರ್ಧ ಕಪ್ ಅಷ್ಟು ಮಿಕ್ಸಿ ಜಾರ ಹಾಕಿ ಆ ಮಸಾಲೆ ನೀರನ್ನೇ ಹಾಕೊಳ್ತಾ ಇದ್ದೀನಿ ಈ ಗ್ರೇವಿ ತುಂಬಾ ತೆಳು ಇರಬಾರ್ದು ಗಟ್ಟಿನೇ ಇರಬೇಕು ಫಸ್ಟ್ ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಹದದಲ್ಲಿದೆ ಇನ್ನೊಂದು ಕಾಲು ಕಪ್ ಅಷ್ಟು ನೀರ್ ಇದ್ದೀನಿ ಇದೀನಿ ಮಾತ್ರ ಇರಬಾರ್ದು ಫ್ರೆಂಡ್ಸ್ ಒಂದು ಮೀಡಿಯಂ ಗಟ್ಟಿನೇ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ತಟ್ಟೆನ ಕಂಪ್ಲೀಟ್ ಆಗಿ ಮುಚ್ಚಬಾರ್ದು ಈ ರೀತಿ ಒಂದ್ ಸ್ವಲ್ಪ ಬಿಡಬೇಕು ಆ ಮಸಾಲೆದ ವಾಸನೆ ಹೋಗಕ್ಕೆ ಮೀಡಿಯಂ ಸಿಮ್ ಅಲ್ಲೇ ಒಂದ್ ಐದ್ ನಿಮಿಷದವರೆಗೂ ಕುದಿಯಕ್ ಬಿಡಬೇಕು ಒಂದ್ ಐದ್ ನಿಮಿಷ ಆಗಿದೆ ನೀವು ನೋಡ್ಬೋದು ಸಾರ್ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಗ್ಯಾಸ್ ನ ಲೋ ಅಲ್ಲಿ ಇಟ್ಟು ಮೊಟ್ಟೆಗಳ ಹಾಕೊಳ್ಳಿ ಫಸ್ಟ್ ಹೇಳಿದ್ರೆ ನಾನು ಐದ್ ಮೊಟ್ಟೆಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದೊಂದೇ ಮೊಟ್ಟೆಗಳನ್ನ ಹೊಡೆದಿ ಈ ರೀತಿ ಸೆಪ್ರೇಟ್ ಸೆಪ್ರೇಟ್ ಆಗಿ ಹಾಕೊಳ್ತಾ ಇದ್ದೀನಿ ಮೊಟ್ಟೆಗಳನ್ನ ಹಾಕ್ಬೇಕಾದ್ರೆ ಗ್ಯಾಸ್ ನ ಲೋ ಫ್ಲೇಮಲ್ಲೇ ಇಡಬೇಕು ಆದಷ್ಟು ನೀವು ಮೊಟ್ಟೆನ ಸ್ವಲ್ಪ ದೂರ ದೂರನೇ ಹಾಕೊಳ್ಬೇಕು ಈಗ ಐದ್ ಮೊಟ್ಟೆನೂ ಹಾಕಾಗಿದೆ ಐದು ಮೊಟ್ಟೆನೂ ಹಾಕಾಗಿದೆ ಈಗ ಗ್ಯಾಸ್ನ ಮೀಡಿಯಮ್ ಸಿಮ್ಮಲ್ಲಿಟ್ಟು ಒಂದು ಐದು ನಿಮಿಷದವರೆಗೂ ಇದನ್ನ ಬೇಯಕ್ಕೆ ಬಿಡಬೇಕು ತಿರ್ಗ್ಸೋಕೆ ಹೋಗ್ಬಾರ್ದು ನೋಡಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆಗಿದೆ ಮೊಟ್ಟೆ ನೋಡಿ ಚೆನ್ನಾಗಿ ರೀತಿ ಗುಂಪಾಗಿ ಒಂದು ಅರ್ಧ ಭಾಗದವರೆಗೂ ಬೆಂದಿರುತ್ತೆ ಈಗ ನಿಧಾನ ಮೊಟ್ಟೆಗಳನ್ನ ಈ ರೀತಿ ತಿರ್ಗ್ಸಿ ಅಲ್ಲೇ ಹಾಕೊಳ್ಬೇಕು ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಆದಷ್ಟು ಮೊಟ್ಟೆಗಳನ್ನ ಸಪ್ರೇಟ್ ಸಪ್ರೇಟಾಗಿ ಹಾಕೊಳ್ಳಿ ಎಲ್ಲ ತಿರ್ಗ್ಸಾಕಾಗಿದೆ ಈಗ ಮತ್ತೆ ತಟ್ಟೆ ಮುಚ್ಚಿ ಇನ್ನೊಂದು ಐದರಿಂದ ಆರು ನಿಮಿಷದವರೆಗೂ ಮೀಡಿಯಮ್ ಸಿಮ್ಮಲ್ಲೇ ಬೇಯಿಸ್ಕೊಳ್ಳೋಣ ನೋಡಿ ಟೋಟಲ್ ಆಗಿ ಟೆನ್ ಮಿನಿಟ್ಸ್ ಆಗಿದೆ ನೀವು ನೋಡ್ಬೋದು ಮೊಟ್ಟೆ ಚೆನ್ನಾಗಿ ಕುಕ್ ಆಗಿದೆ ಮತ್ತು ಈ ಹದದಲ್ಲಿದೆ ನೋಡಿ ಗಟ್ಟಿ ಇರಬೇಕು ಈಗ ಇದು ರೆಡಿ ಇದೆ ನಾನು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಮೆಥಡಲ್ಲಿ ಮೊಟ್ಟೆ ಸಾರು ಅಥವಾ ಮೊಟ್ಟೆ ಗ್ರೇವಿ ಮಾಡೋದು ಮೊಟ್ಟೆ ಸಾರು ಚಪಾತಿ ರೊಟ್ಟಿ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಮಟನ್ ಸಾರು ಟೇಸ್ಟ್ ಇರುತ್ತೆ ನೀವು ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಈ ರೆಸಿಪಿನ ಮನೆಯಲ್ಲೂ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಯ್ತು ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಇದೊಂದು ಇಂಟ್ರೆಸ್ಟಿಂಗ್ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ಸ್ಟುಡಿಯೋಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು